ಗಣೇಶೋತ್ಸವ ಇತಿಮಿತಿಗಳನ್ನ ಡಿಜೆ ಸೌಂಡ್ ಬಳಕೆ ಮಾಡಬೇಕು ಎಂದು ಎಸ್ಪಿ ಎಚ್ ಡಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬರು ಡಿಜೆ ಸೌಂಡ್ ಬಳಕೆ ಮಾಡಬೇಕು, ಅಲ್ಲದೆ ಶಬ್ದ ಮಾಲಿನ್ಯ ಆಗದಂತೆ ಎಲ್ಲ ನೋಡಿಕೊಳ್ಳಬೇಕು. ಅಲ್ಲದೆ ಜಿಲ್ಲಾದ್ಯಂತ ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಆಯೋಜಕರು ಸೂಕ್ತ ಬಂದೋಬಸ್ತ್ ಕೈಗೊಳ್ಳಬೇಕು, ಅದಕ್ಕಾಗಿ ಸಾರ್ವಜನಿಕರ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಾಡುವಂಥ ಅವಕಾಶಗಳು ಇರ್ತದೆ, ಆದಾಗ್ಯೂ ಸಹ ದಯಮಾಡಿ ಏನು ಸರ್ಕಾರದಿಂದ ನೀತಿ ನಿಯಮಾವಳಿಗಳು ಬಂದಿದೆ ಆ ನೀತಿ ನಿಯಮಾವಳಿಗಳ ಅನ್ವಯವೇ ದಯಮಾಡಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ಕೋರಿಕೆಯನ್ನು ಸಲ್ಲಿಸ್ತೇವೆ. ಮತ್ತು ಎಲ್ಲರಿಗೂ ತಿಳಿದಂತೆ ಈಗಾಗಲೇ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದ ಈ ಸೌಂಡ್ ನಾರಮ್ಸ್ ಬಗ್ಗೆ, ಶಬ್ದ ಮಾಲಿನ್ಯದ ಬಗ್ಗೆ ಹಲವಾರು ನಿರ್ದೇಶನಗಳನ್ನು ನೀಡಲಾಗಿದೆ. ಮತ್ತು ಆ ಶಬ್ದ ಮಾಲಿನ್ಯದ ಇತಿಮಿತಿಗಳ ಬಗ್ಗೆ ಕೂಡ ಗೈಡ್ಲೈನ್ಸ್ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮತ್ತು ಕರ್ನಾಟಕ ಸರ್ಕಾರದ ಆದೇಶಗಳೇನಿದ್ದಾವೆ ಅದರ ಪ್ರಕಾರ ನೀವು ಶಬ್ದ ಮಾಲಿನ್ಯ ಆಗದಂತೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಆ ಶಬ್ದ ಮಾಲಿನ್ಯ ಇತಿಮಿತಿಗಳಲ್ಲಿ ನಿಮ್ಮ ಏನು ಸೌಂಡ್ ಸಿಸ್ಟಮ್ಸ್ ಇದೆ ಅವುಗಳನ್ನು ಉಪಯೋಗಿಸಬೇಕು. ದಯಮಾಡಿ ಅವುಗಳನ್ನು ನೀವು ಆ ನಿಯಮಾವಳಿಗಳನ್ನು ಪಾಲನೆ ಮಾಡಿ ಅಂತೇಳಿ ನಾನು ಜನರಲ್ಲಿ ಕೋರಿಕೆಯನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ಗಣೇಶ ವಿಗ್ರಹಗಳನ್ನು ಇಡುವಂತಹ ಸ್ಥಳಗಳಲ್ಲಿ ಸೂಕ್ತ ಭದ್ರತೆಯನ್ನು ಆಯೋಜಕರ ಕಡೆಯಿಂದನೇ ದಯಮಾಡಿ ಮಾಡಬೇಕಾಗಿದೆ. ನೀವು ವಾಲಂಟಿಯರ್ಸ್ನ ಇಟ್ಕೊಂಡು 24 hours ಆ ಗಣೇಶ ವಿಗ್ರಹದ ಬಳಿಯಲ್ಲಿ ಯಾರಾದರೂ ಇದ್ದು ಅದನ್ನು ಸೂಕ್ತ ರಕ್ಷಣಾತ್ಮಕವಾಗಿ ನೋಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಯಾಕಂತ ಹೇಳಿದ್ರೆ ಸಾವಿರಾರು ಗಣೇಶ ವಿಗ್ರಹಗಳನ್ನು ಜಿಲ್ಲೆಯಾದ್ಯಂತ ಇಡ್ತಾ ಇರೋದರಿಂದ ಪೊಲೀಸರಿಗೆ ಎಲ್ಲ ಕಡೆ ನಾವು ರಕ್ಷಣೆ ಒದಗಿಸೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಆಯೋಜಕರು ದಯಮಾಡಿ ನಿಮ್ಮ ವಾಲಂಟಿಯರ್ಸನ್ನು ಇಟ್ಕೊಂಡು ಆ ಗಣೇಶ ಇಡುವಂತಹ ಸ್ಥಳದ ಅಲ್ಲಿ 24 hours ಅವರ ಜನ ಇದ್ದು ಅದನ್ನು ರಕ್ಷಣಾತ್ಮಕವಾಗಿ ನೋಡ್ಕೋಬೇಕು ಅಂತೇಳಿ ನಾನು ಕೋರಿಕೆಯನ್ನು ಸಲ್ಲಿಸ್ತೇನೆ. ಮತ್ತು ವಿಸರ್ಜನೆಯ ವೇಳೆಯಲ್ಲಿ, ಗಣೇಶ ವಿಗ್ರಹಗಳ ವಿಸರ್ಜನೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸೋದು ಕೂಡ ಯಾರು ಆಯೋಜಕರಿದ್ದರೆ ಅವರ ಜವಾಬ್ದಾರಿ ಆಗ್ತದೆ. ಮತ್ತು ಆ ಪ್ರೊಸೆಷನ್ ಹೋಗುವಂಥ ವೇಳೆಯಲ್ಲೂ ಕೂಡ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಇದೆ. ಮತ್ತು ಪ್ರೊಸೆಷನ್ ವೇಳೆಯಲ್ಲಿ ಕೂಡ ನೀವು ಹೆಚ್ಚಿನ ವಾಲಂಟಿಯರ್ಸ್ನ ಇಟ್ಕೊಂಡು ಯಾವುದೇ ಇತರೆ ಕೋಮಿನ ಜನರಿಗೆ ತೊಂದರೆಯಾಗದಂತೆ ಮತ್ತು ಕೋಮು ಸೌಹಾರ್ದ